ಹಾಯ್ ಫ್ರೆಂಡ್ಸ್, ಇವತ್ತಿನ ನಾನು ವಿಡಿಯೋದಲ್ಲಿ ಸೇವಂತಿಗೆ ಗಿಡವನ್ನು ಮಳೆಗಾಲದಲ್ಲಿ ಹೇಗೆ ಆರೈಕೆ ಮಾಡಬೇಕು, ಜೊತೆಗೆ ನಾವು ಹಚ್ಚಿರುವಂಥ ಕಟಿಂಗ್ಸ್ ಕೂಡ ಇವಾಗ ಚೆನ್ನಾಗಿ ಬೆಳೀತಾ ಇರೋದರಿಂದ ಅವುಗಳನ್ನು ಕೂಡ ಮಳೆಗಾಲದಲ್ಲಿ ಯಾವ ರೀತಿ ನಾವು ರೋಗಗಳಿಂದ ಸೇವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ನಿಮಗೆ ಕಟಿಂಗ್ಸ್ ಹಚ್ಚಿದ ನಂತರ ಹಾಗೂ ನಾನು ಮೊದಲೇ ಹಚ್ಚಿರುವಂಥ ಕಟಿಂಗ್ಸ್ ಯಾವ ರೀತಿ ಬೇರ್ ಬಂದಿದೆ, ಯಾವ ರೀತಿ ಗ್ರೋ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ. ನೋಡಿ ಎಷ್ಟು ಚೆನ್ನಾಗಿದ್ದು, ರಿಪೋರ್ಟ್ ಮಾಡಿದ ನಂತರ ಇದರಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತ. ಜೊತೆಗೆ ಇದರಲ್ಲಿ ಈ ರೀತಿ ಕಪ್ಪು ಬಣ್ಣದ ಅಫಿಡ್ಸ್ ಕೂಡ ಇದ್ರ ಮೇಲೆ ಬಂದು ಅಟ್ಯಾಕ್ ಮಾಡ್ತಾ ಇದೆ. ಇವು ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಇವುಗಳಿಂದ ನಾವು ಮುಖ್ಯವಾಗಿ ಸೇವಂತಿಗೆ ಗಿಡವನ್ನು ರಕ್ಷಿಸ್ಕೊಳ್ಬೇಕು. ಇವುಗಳನ್ನು ನಾವು ವಾರದಲ್ಲಿ 2-3 ಬಾರಿ ಪ್ಲೇನ್ ವಾಟರ್ ಅಥವಾ ಡೆಟಾಲ್ ಮಿಕ್ಸ್ ಮಾಡಿರುವಂಥ ನೀರು ಅಥವಾ ನೀಮ್ ಆಯಿಲ್ನಿಂದ ಚೆನ್ನಾಗಿ ವಾಶ್ ಮಾಡಿ, ಇದನ್ನು ಸ್ಪ್ರೇ ಬಾಟಲ್ನಿಂದ ವಾಶ್ ಮಾಡಿ ರಿಮೂವ್ ಮಾಡ್ತಾ ಇದ್ದರೆ ಸೇವಂತಿಗೆ ಗಿಡಗಳು ತುಂಬ ಆರೋಗ್ಯಕರವಾಗಿ ಬೆಳೀತಾ ಹೋಗುತ್ತೆ. ಜೊತೆಗೆ ಮಳೆಗಾಲದಲ್ಲಿ ತುಂಬ ಮಳೆ ಇದ್ದರೆ ಈ ಕಟ್ಟಿಂಗ್ಸ್ಗಳನ್ನು ಹಚ್ಚಿದ ನಂತರ 8 ವಾರ ಅಂತಂದರೆ ಮಿನಿಮಮ್ 2 ತಿಂಗಳವರೆಗೆ ಇದ್ರ ಮೇಲೆ ಡೈರೆಕ್ಟ್ ಮಳೆ ನೀರು ಬೀಳದೇ ಇರೋ ರೀತಿ ನಾವು ಇವುಗಳನ್ನು ಕಾಪಾಡ್ಕೊಳ್ಬೇಕು. ಇದ್ರ ಮೇಲೆ ಡೈರೆಕ್ಟ್ ಮಳೆ ಬೀಳೋದ್ರಿಂದ ಇದರ ಎಲೆಗಳು ಕೊಳಿತಾ ಹೋಗುತ್ತೆ. ಜೊತೆಗೆ ಕಟಿಂಗ್ಸ್ ಹಚ್ಚಿದರೆ ಆ ಕಟಿಂಗ್ಸ್ಗಳಲ್ಲಿ ರೂಟ್ಸ್ ಬರದೇ ಇರೋ ಕಾರಣದಿಂದ ಆ ಕಟಿಂಗ್ಸ್ ಕೂಡ ಕೊಳೆತು ಹೋಗೋದು ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಇವುಗಳನ್ನು ಇಂಡೈರೆಕ್ಟ್ ಆಗಿ ಅಂತಂದರೆ ಮಳೆ ಬೀಳದೇ ಇರೋ ಕಡೆ ಇದನ್ನು ನಾವು ಪ್ಲೇಸ್ ಮಾಡಿಕೊಳ್ಬೇಕು. ಈ ರೀತಿ ಅಫಿಡ್ಸ್ ತುಂಬ ನಿಮ್ಮ ಗಿಡಗಳಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದರೆ ಅವುಗಳನ್ನು ಜಾಸ್ತಿ ಹೊತ್ತು ಗಿಡಗಳ ಮೇಲೆ ಇರೋದಕ್ಕೆ ಬಿಡಬೇಡಿ. ಯಾಕಂತಂದರೆ ಇವು ಆ ಎಲೆಗಳಲ್ಲಿ ಅಥವಾ ನೀವು ಹಚ್ಚಿರುವಂಥ ಕಟಿಂಗ್ಸ್ ಆಗಿರ್ಬೋದು ಅಥವಾ ಮದರ್ ಪ್ಲಾಂಟ್ಸ್ ಆಗಿರ್ಬೋದು ಅದರಲ್ಲಿ ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ನ್ಯೂ ಗ್ರೋತ್ ಬರ್ತಾ ಇರೋದ್ರಿಂದ ಆ ಗ್ರೋತ್ನಲ್ಲಿರುವಂಥ ಅಥವಾ ಆ ಚಿಕ್ಕ ಚಿಕ್ಕ ಶೂಟ್ಸಲ್ಲಿರುವಂಥ ಎಲ್ಲ ಎನರ್ಜಿಯನ್ನು ಇವು ಸಕ್ ಮಾಡ್ತಾ ಹೋಗುತ್ತೆ. ಇದರಿಂದ ಗಿಡ ತುಂಬ ಹಾನಿಗೆ ಒಳಗಾಗುತ್ತೆ. ಹಾಗಾಗಿ ಈ ಎಫಿಡ್ಸ್ ತುಂಬ ದಿನಗಳವರೆಗೆ ಈ ಗಿಡದ ಮೇಲೆ ಇರೋದಕ್ಕೆ ಬಿಡಬಾರ್ದು. ಎಲೆಗಳ ಹಿಂಬದಿಯಲ್ಲಿ ಚಿಕ್ಕ ಚಿಕ್ಕ ಪಾರ್ಟ್ಸ್ಗಳ ಮೇಲೆ ಇವು ತುಂಬ ಅಂಟ್ಕೊಂಡಿರೋದರಿಂದ ಇವುಗಳನ್ನು ಈ ರೀತಿ ಶಾರ್ಪಾಗಿ ಅಂದರೆ ತೀಕ್ಷ್ಣವಾದ ನೀರಿನ ಸ್ಪ್ರೇ ಮಾಡೋದ್ರ ಮುಖಾಂತರ ನೀವು ಇದನ್ನು ತೊಳೆದು ಗಿಡಗಳನ್ನು ಸೇವ್ ಮಾಡಿಕೊಳ್ಬೇಕು. ಮತ್ತೊಂದೇನು ಅಂತಂದರೆ ನೀವು ಇದಕ್ಕೆ ವಾಟ್ರಿಂಗ್ ಯಾವ ರೀತಿ ಮಾಡಬೇಕು. ಗಿಡದ ಕಟಿಂಗ್ಸ್ ಆಗಿದ್ದರೆ ಗಿಡಗಳಲ್ಲಿ ಬೇರ್ ಬಂದಿರೋದನ್ನು ನೀವು ನೋಡಿಕೊಂಡು ಅಂತಂದರೆ ನಿಮ್ಮ ಗಿಡದ ಗ್ರೋತನ್ನು ನೋಡಿಕೊಂಡು ನೀವು ಇದಕ್ಕೆ ವಾಟ್ರಿಂಗ್ ಮಾಡಬೇಕು. ಮಣ್ಣು ತುಂಬ ಹಸಿಯಾಗಿದ್ದರೆ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನೀರು ಸ್ವಲ್ಪ ಡ್ರೈ ಆಗಿದ್ದರೆ ಮಾತ್ರ ಇದರಲ್ಲಿ ನೀವು ವಾಟ್ರಿಂಗ್ ಮಾಡೋದು ಒಳ್ಳೆಯದು. ಯಾಕಂತಂದರೆ ನಾವು ಮಳೆಯಲ್ಲಿ ಇದನ್ನು ಇಟ್ಟಿಲ್ಲದೆ ಇರೋ ಕಾರಣದಿಂದ ನಾವು ಇದಕ್ಕೆ ವಾಟ್ರಿಂಗ್ ಮಾಡಲೇಬೇಕಾಗುತ್ತೆ. ಒಂದು ವೇಳೆ ದೊಡ್ಡ ಗಿಡಗಳಾಗಿದ್ದರೆ ನಾವು ನೆಲದಲ್ಲಿದ್ದರೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಬರಲ್ಲ. ಆದರೆ ಕಟಿಂಗ್ಸ್ ಆಗಿದ್ದರೆ ಅವುಗಳನ್ನು ನಾವು ನೋಡಿಕೊಂಡು ವಾಟ್ರಿಂಗ್ ಮಾಡಬೇಕು. ಯಾಕಂತಂದರೆ ಮಳೆಗಾಲ ಇರೋದರಿಂದ ವಾತಾವರಣದಲ್ಲಿ ತೇವಾಂಶ ಇರೋದರಿಂದ ಯಾವುದೇ ಗಿಡಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರೋದಿಲ್ಲ. ಇನ್ನೊಂದೇನು ಅಂತಂದರೆ ನಿಮ್ಮ ಹತ್ರ ಸೇವಂತಿಗೆ ಗಿಡಗಳಲ್ಲಿ 2-3 ಬ್ರಾಂಚಸ್ ಬರ್ತಾ ಇದ್ದರೆ ಅವುಗಳನ್ನು ಇವಾಗ ನೀವು ಪಿಂಚ್ ಕೂಡ ಮಾಡ್ಬೋದು. ಪಿಂಚಿಂಗ್ ಮಾಡೋದ್ರಿಂದ ಇವಾಗ ಇದರಲ್ಲಿ ಬೆಳವಣಿಗೆಯ ಹಾರ್ಮೋನ್ಸ್ ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ ಗಿಡ ತುಂಬ ಬುಷಿಯಾಗಿ ಈಗ ಗ್ರೋ ಆಗುತ್ತೆ. ಸೊ ಹಾಗಾಗಿ ಸೀದಾ ನೇರವಾಗಿ ಒಂದೇ ಬ್ರಾಂಚ್ ಹೋಗ್ತಾ ಇದ್ದರೆ ಅದನ್ನು ನೀವು ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಕಟಿಂಗ್ಸ್ ಕೂಡ ಇವಾಗ ಹಚ್ಕೊಳ್ಬೋದು. ಜೊತೆಗೆ ಗಿಡ ಕೂಡ ಒಂದು ಒಳ್ಳೆಯ ಶೇಪನ್ನು ಪಡ್ಕೊಂಡು ಹೆಚ್ಚಿನ ಬ್ರಾಂಚಸ್ ಕೂಡ ನಮಗೆ ಸಿಗುತ್ತೆ. ಎಷ್ಟು ಬ್ರಾಂಚಸ್ ಇದರಲ್ಲಿ ಬರುತ್ತೋ ಅಷ್ಟು ಹೆಚ್ಚಾಗಿ ನಮಗೆ ಫ್ಲವರ್ಸ್ ಕೂಡ ಮುಂದಿನ ಸೀಸನ್ನಲ್ಲಿ ನಾವು ಪಡ್ಕೊಳ್ಬೋದು. ನೋಡಿ, ನಾನು ಹಚ್ಚಿರುವಂಥ ಕಟಿಂಗ್ಸ್ಗಳಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ ಅಂತ. ನಿಮ್ಮ ಗಿಡಗಳಲ್ಲೂ ಕೂಡ ಈ ರೀತಿ ದೊಡ್ಡ ಸೈಜ್ನಲ್ಲಿ ಫ್ಲವರ್ಸ್ ಬರಬೇಕು ಅಂತಂದರೆ ಇದು ಲಾಸ್ಟ್ ಇಯರ್ ನನ್ನ ಸೇವಂತಿ ಗಿಡದಲ್ಲಿ ಬಂದಿರುವಂಥ ಹೂಗಳು, ಜೊತೆಗೆ ಮೊಗ್ಗುಗಳು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಕೊಳ್ಬೋದು. ನೋಡಿ, ಈ ರೀತಿ ಈಗ ಫ್ಲವರ್ಸ್ ಕೂಡ ಇದರಲ್ಲಿ ಚಿಕ್ಕ ಚಿಕ್ಕ ಹೂಗಳು ಬರ್ತಾ ಇರುತ್ತೆ. ಇದನ್ನು ನೀವು ಸಾಧ್ಯವಾದಷ್ಟು ಕಟ್ ಮಾಡಿ ತೆಗೆದಾಕ್ಬಿಡಬೇಕು. ಇವಾಗಲೇ ನೀವು ಇದರಲ್ಲಿ ಹೂಗಳನ್ನು ತಗೊಂಡ್ರೆ ಮುಂದಿನ ವಿಂಟರ್ ಸೀಸನ್ ಅಂದರೆ ಚಳಿಗಾಲದಲ್ಲಿ ಇದರ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫ್ಲವರ್ಸ್ ಸಣ್ಣ ಸೈಜ್ನಲ್ಲಿ ಬರೋದ್ರ ಜೊತೆಗೆ ಹೂಗಳು ಬರೋದು ಕೂಡ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಇವಾಗ ಫ್ಲವರಿಂಗ್ ಸೀಸನ್ ಅಲ್ಲದೇ ಇರೋದ್ರಿಂದ ಈಗ ಇದರಲ್ಲಿ ಹೂಗಳನ್ನು ನೀವು ತೆಗೆದುಕೊಳ್ಳೋದು ಆದಷ್ಟು ಕಡಿಮೆ ಮಾಡಿ. ಅಷ್ಟೇ ಅಲ್ಲ, ಮತ್ತೊಂದೇನು ಅಂತಂದರೆ ಈಗ ಮದರ್ ಪ್ಲಾಂಟ್ಸ್ ಅಕ್ಕಪಕ್ಕದಲ್ಲಿ ಸಾಕಷ್ಟು ಬೇಬಿ ಪ್ಲಾಂಟ್ಸ್ ಕೂಡ ಇವಾಗ ಮಳೆ ಇರೋದರಿಂದ ಹುಟ್ಕೊಳ್ತಾ ಇರುತ್ತೆ. ಇವಾಗ ನೀವೇನು ಮಾಡ್ಬೋದು, ಆ ಬೇಬಿ ಪ್ಲಾಂಟ್ಸನ್ನು ನಿಧಾನವಾಗಿ ಅದರಿಂದ ಬೇರ್ಪಡಿಸಿ
ಬೇರೆ ಪಾಟ್ಗಳಲ್ಲಿ ಅಥವಾ ಬೇರೆ ಪ್ಲಾಂಟರ್ಸ್ಗಳಲ್ಲಿ ನೀವು ಹಚ್ಕೊಂಡು ಅದರಿಂದ ಸುಮಾರು ಗಿಡಗಳನ್ನು ಇವಾಗ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ಪಾಟ್ನಲ್ಲಿ ಯಾವ ರೀತಿ ಚಿಕ್ಕ ಚಿಕ್ಕ ಮರಿಗಳು ಅದರ ಅಕ್ಕಪಕ್ಕದಲ್ಲಿ ಹುಟ್ಕೊಳ್ತಾ ಇರುತ್ತೆ. ಇದನ್ನು ಕೂಡ ನೀವು ಒಂದು ಸೆಪ್ರೇಟ್ ಪ್ಲಾಂಟಾಗಿ ಕೂಡ ಇವಾಗ ಬೆಳೆಸ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಪಿಂಚಿಂಗ್ ಯಾವಾಗ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳವಣಿಗೆ ಆದ ನಂತರ ಪಿಂಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಫರ್ಟಿಲೈಸರ್ ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಅಂತ ತಿಳಿಸ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗಿಡಗಳನ್ನು ಸೇವ್ ಮಾಡಿ ಹಾಗೂ ಮಳೆಗಾಲವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಗಾರ್ಡ್ನಿಂಗ್.